ಜ್ಞಾನವಾಪಿ ಕೇಸ್ನಲ್ಲಿ ಹಿಂದೂಗಳಿಗೆ ಭಾರಿ ಜಯವಾಗಿದೆ. ಜ್ಞಾನವಾಪಿ ಮಸೀದಿಯಲ್ಲಿ ಸರ್ವೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಕೋರ್ಟ್. ಉತ್ತರ ಪ್ರದೇಶದ ವಾರಣಾಸಿ ಕೋರ್ಟ್ನಿಂದ ಆದೇಶವನ್ನು ಹೊರಡಿಸಲಾಗಿದೆ. ಜ್ಞಾನವಾಪಿ ಕೇಸ್ನಲ್ಲಿ ಹಿಂದೂಗಳಿಗೆ ಭಾರಿ ಜಯ. ಮಸೀದಿಯಲ್ಲಿ ಸರ್ವೆ ಮಾಡುವುದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಉತ್ತರ ಪ್ರದೇಶದ ವಾರಣಾಸಿ ಕೋರ್ಟ್ನಿಂದ ಈ ಆದೇಶವನ್ನು ಹೊರಡಿಸಲಾಗಿದೆ. ಪುರಾತತ್ವ ಇಲಾಖೆ ಸರ್ವೆಗೆ ಕೋರ್ಟ್ ಅವಕಾಶವನ್ನು ಮಾಡಿಕೊಟ್ಟಿದೆ. ಜ್ಞಾನವಾಪಿ ಕೇಸ್ನಲ್ಲಿ ಹಿಂದೂಗಳಿಗೆ ಸಿಕ್ಕಿರುವಂತಹ ಭಾರಿ ಜಯ ಇದೆ. ಮಸೀದಿ ಭಾಗದಲ್ಲಿ ಸರ್ವೆಯನ್ನ ಮಾಡುವುದಕ್ಕೆ ಕೋರ್ಟ್ ಅವಕಾಶವನ್ನು ನೀಡಿದೆ. ವೈಜ್ಞಾನಿಕ ಸರ್ವೆಯನ್ನ ನಡೆಸುವುದಕ್ಕೆ ಕೋರ್ಟ್ ಸಮ್ಮತಿಯನ್ನು ಸೂಚಿಸಿದೆ. ಮಸೀದಿಯೋ ಮಂದಿರವೋ ಅನ್ನುವಂತಹ ವಿವಾದ ಬಹಳಷ್ಟು ತಾರ್ಕಕ್ಕೇರಿತು. ಈಗ ಮಸೀದಿ ಭಾಗದಲ್ಲಿ ಸರ್ವೆಯನ್ನ ಮಾಡುವುದಕ್ಕೆ, ವೈಜ್ಞಾನಿಕ ಸರ್ವೆಯನ್ನ ನಡೆಸುವುದಕ್ಕೆ ಉತ್ತರ ಪ್ರದೇಶದ ವಾರಣಾಸಿ ಕೋರ್ಟ್ ಆದೇಶವನ್ನು ಪ್ರಕಟಿಸಿದೆ. ಹಿಂದೂಗಳ ಪರ ವಾರಣಾಸಿ ಕೋರ್ಟ್ ತೀರ್ಪನ್ನ ನೀಡಿರುವಂತದ್ದನ್ನು ನೋಡ್ತಾ ಇದ್ದೀವಿ. ಜ್ಞಾನವಾಪಿ ಮಸೀದಿ ವೈಜ್ಞಾನಿಕ ಪರೀಕ್ಷೆಗೆ ಕೋರ್ಟ್ ಅನುಮತಿಯನ್ನ ನೀಡಿ ಆದೇಶವನ್ನ ಪ್ರಕಟಿಸಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ಈ ಒಂದು ಗಡಿಗೆಗಾಗಿ ಇಡೀ ದೇಶದ ಜನತೆ ಕಾಯ್ತಾ ಇದ್ರು, ಹೇಗೆಲ್ಲ ನಡೆಯುತ್ತೆ ಈ ಬಾರಿಯ ಸರ್ವೆ? ಹೌದು, ಇದು ಬಹು ನಿರೀಕ್ಷೆಯನ್ನ ಮಾಡ್ಕೊಂಡು ಕೂಡ ಇದ್ರು ಜನ ಹಿಂದೂಗಳು. ಅದರಲ್ಲೂ ಕೂಡ ವಾರಣಾಸಿಯ ಒಂದು ಮಸೀದಿಗೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ನಮಗೆ ಈ ಸಾರಿ ಪೂಜೆ ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಸಿಗುತ್ತೆ ಅನ್ನೋದಕ್ಕೆ ಎಲ್ಲಾ ರೀತಿಯಿಂದಲೂ ಕೂಡ ತಯಾರಿ ಮಾಡ್ಕೊಂಡಿದ್ರು. ಆದ್ರೆ ಇದಕ್ಕೆ ಒಂದು ಕಾನೂನಿನ ಮೂಲಕವೇ ನಾವು ಉತ್ತರವನ್ನ ಪಡಿಬೇಕು, ಅಲ್ಲಿಂದಲೇ ಒಂದು ತೀರ್ಪು ಬರಬೇಕು ಅನ್ನೋಂತ ಕಾರಣಕ್ಕೋಸ್ಕರ ಇದು ನಡೆದಂತ ಮೊದಲ ಪ್ರಯತ್ನದಲ್ಲಿ ನಮಗೆ ಸಿಕ್ಕಂತ ಜಯ ಇದು, ಹಿಂದೂಗಳಿಗೆ ಸಿಕ್ಕಂತ ಜಯ ಇದು ಅಂತ ಹೇಳ್ತಾ ಇದ್ದಾರೆ ಕಾರ್ಯಕರ್ತರು ಮತ್ತೆ ಅರ್ಜಿದಾರರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಕೋರ್ಟು ಬಹಳಷ್ಟು ವಿಚಾರಣೆಗಳನ್ನ ಮಾಡಿ ಎರಡೂ ಕಡೆ ಆ ವಾದ ಪ್ರತಿವಾದವನ್ನ ಮಸೀದಿ ಕಡೆ ಕಮಿಟಿಯಿಂದಲೂ ಕೂಡ ಕೇಳಿ ಈಗ ಒಂದು ತೀರ್ಮಾನಕ್ಕೆ ಬಂದಿರುವಂತದ್ದು. ಅಲ್ಲಿ ಒಂದು ಸರ್ವೇಕ್ಷಣ ಅಂದ್ರೆ ಪುರಾತತ್ವ ಇಲಾಖೆಗೆ ವಹಿಸಿ ಅಲ್ಲಿ ಒಂದು ಸರ್ವೆ ರಿಪೋರ್ಟ್ ತೆಗೆದುಕೊಂಡು ಆ ನಂತರ ಅದಕ್ಕೆ ಅಬ್ಜೆಕ್ಷನ್ ಕೂಡ ಮಾಡಿದ್ರು ಕಮಿಟಿ ಅವರು, ಇಲ್ಲಿ ನಡೆಸೋಂಗಿಲ್ಲ ಪುರಾತತ್ವ ಇಲಾಖೆಗೆ ಅನ್ನುವಂಥದ್ದನ್ನ. ಪುನಃ ಈಗ ಸ್ಥಳೀಯ ನ್ಯಾಯಾಲಯದಿಂದ ಸಿಕ್ಕ ಜಯ ಸಾಕಷ್ಟು ಏನೋ ಕಾರ್ಯಕರ್ತರು ಇರ್ಬೋದು, ಅರ್ಜಿದಾರರು ಇರ್ಬೋದು, ಅವರಿಗೆ ಒಂದು ಹುಮ್ಮಸ್ಸನ್ನ ತುಂಬಿರುವಂತದ್ದು ಪ್ರಕಾಶ್. ಓಕೆ ಮಂಜುನಾಥ್, ಈಗ ಪುರಾತತ್ವ ಇಲಾಖೆಗೆ ಸಂಪೂರ್ಣವಾಗಿ ಫ್ರೀಡಮ್ ಅನ್ನ ನೀಡಲಾಗಿದೆ, ಎಲ್ಲಾ ರೀತಿಯ ಸರ್ವೆ ನಡೆಸಬಹುದಾ ಈ ಬಾರಿ? ಅಂದ್ರೆ ವಿಡಿಯೋಗ್ರಾಫಿ ಆಗಿರ್ಬೋದು, ಫೋಟೋಗ್ರಾಫಿ ಆಗಿರ್ಬೋದು, ಇದೆಲ್ಲವೂ ಆಗುತ್ತಾ? ಹೌದು ಹೌದು, ಇದು ಎಲ್ಲ ಸರ್ವೆ ಅನ್ನುವಂಥದ್ದು ಅದೇ ಮಾದರಿಯಲ್ಲಿರುತ್ತೆ. ಕಳೆದ ಬಾರಿ ಮಾಡಿದ್ದು ಒಂದು ಒಳಗೊಂಡಂತ ಅಂದ್ರೆ ಕೋರ್ಟ್ ಮಾನಿಟರ್ಡ್ ಕಮಿಟಿಯಿಂದ ಆಗಿರುವಂತದ್ದು, ಅದು ಕೇವಲ ಏನಿತ್ತು ಏನಿಲ್ಲ ಅನ್ನೋದು ಅಷ್ಟು ಮಾತ್ರ ಆಗುತ್ತೆ. ಈಗ ಅಲ್ಲಿರುವಂತಹ ಒಂದು ಕಲಾಕೃತಿಗೆ ಏಜ್ ಯಾವುದು, ಅದು ಎಲ್ಲಿಯದ್ದು, ಮತ್ತೆ ಎಲ್ಲಿ ಇಂತಹ ಶಿಲೆಗಳು ಎಲ್ಲಿ ಸಿಗ್ತಾವೆ, ಮತ್ತೆ ಆ ಉತ್ಖನನ ನಡೆದಂತ ಭಾಗದಲ್ಲಿ ಇದು ಈ ಹಿಂದೆ ದಾಳಿಗೆ ಒಳಗಾಗಿತ್ತ ಇಲ್ವಾ, ಸೊ ಈ ಎಲ್ಲಾ ರೀತಿಯ ಅಂಶಗಳಿಗೂ ಕೂಡ ಒಂದು ವೈಜ್ಞಾನಿಕ ಉತ್ತರ ಸಿಗುತ್ತೆ. ಅದಕ್ಕೋಸ್ಕರನೇ ನಡೆಸೋ ಅಂತದ್ದು, ಅದಕ್ಕೋಸ್ಕರನೇ ಈವನ್ ರಾಮಜನ್ಮ ಭೂಮಿಯ ವಿಚಾರ ಪ್ರಕರಣದಲ್ಲೂ ಕೂಡ ಸರ್ವೆ ನಮ್ಮ ಪುರಾತತ್ವ ಇಲಾಖೆ ನಡೆಸಿಕೊಟ್ಟಂತ ವರದಿಯ ಆಧಾರದ ಮೇಲೆ ಕೆಳ ನ್ಯಾಯಾಲಯದಿಂದ ಹಿಡಿದು ಸುಪ್ರೀಂ ಕೋರ್ಟ್ನಲ್ಲಿ ವರೆಗೂ ಕೂಡ ಹೋಗಿ ಅಲ್ಲಿ ಗೆಲುವು ಸಾಧಿಸಲಿಕ್ಕೆ ಪ್ರಮುಖ ಕಾರಣ ಆಗಿದ್ದು ಮತ್ತೆ ಪ್ರಮುಖ ಸಾಕ್ಷ್ಯ ಆಗಿದ್ದು ಕೂಡ ಪುರಾತತ್ವ ಇಲಾಖೆ ನೀಡಿದಂತ ವರದಿಯೇ. ಸೊ ಅದೇ ರೀತಿಯಲ್ಲಿ ಇಂತಹ ಪ್ರಕರಣಗಳಲ್ಲಿ ಒಂದು ಸಾಕ್ಷಿ ಅಥವಾ ಒಂದು ವೈಜ್ಞಾನಿಕ ಒಂದು ಏನು ಇದು ಬೇಕಾಗ ಸತ್ಯಾಸತ್ಯತೆ ಅನ್ನ ಪರಿಶೀಲಿಸಬೇಕಾದ್ರೆ ಇಂಥದ್ದೊಂದು ಸರ್ವೆ ಆಗಲೇಬೇಕು ಅನ್ನುವಂಥದ್ದು. ಅದು ಎಲ್ಲಿಂದ ಅದನ್ನ ಅದೇ ರೀತಿಯಾದಂತ ತೀರ್ಮಾನಗಳು ಅಥವಾ ಆದೇಶಗಳು ಹೊರಗೆ ಬಿಡುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಕಾರಣ ಇದನ್ನ ಪುನಃ ಮಸೀದಿ ಕಡೆಯಿಂದ ಹೈಕೋರ್ಟಿನಲ್ಲಿ ಪ್ರಶ್ನೆ ಮಾಡ್ತಾರೆ, ಅದೇ ರೀತಿ ಸುಪ್ರೀಂ ಕೋರ್ಟಿಗೆ ಬರ್ತಾರೆ, ಇಂಥವೆಲ್ಲವೂ ಕೂಡ ಇರ್ತವೆ. ಅದನ್ನ ಹೊರತಾಗಿಯೂ ಕೂಡ ಇದೊಂದು ಹಿಂದೂಗಳಿಗೆ ಸಿಕ್ಕಂತ ಜಯ ಅಂತಾನೆ ಹೇಳ್ಬೋದು. ಓಕೆ ಮಂಜುನಾಥ್, ಈಗ ಹಿಂದೊಮ್ಮೆ ಈ ಸರ್ವೆಗೆ ಹೋದಂತಹ ಸಂದರ್ಭದಲ್ಲಿ ಮಸೀದಿಯ ಕಮಿಟಿಯವರಾಗಿರ್ಬಹುದು, ಮುಸ್ಲಿಂ ಸಮುದಾಯದವರಾಗಿರ್ಬಹುದು, ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು ಸರ್ವೆಯನ್ನ ಮಾಡಬಾರದು ಅಂತ ಅಧಿಕಾರಿಗಳಿಗೆನೆ. ಈಗ ಅದಕ್ಕೆ ಯಾವ ರೀತಿಯಾದಂತಹ ಸೂಚನೆ ಇದೆ?
ಇಲ್ಲ ಈ ಆಗ ಸರ್ವೆಯನ್ನ ಮಾಡಬಾರದು ಮತ್ತೆ ಅಲ್ಲಿ ಯಾವುದು ಕೂಡ ವಿಡಿಯೋಗ್ರಫಿ ಮಾಡಬಾರದು ಅನ್ನುವಂತ ಆಕ್ಷೇಪವನ್ನ ಕೂಡ ಮಾಡಿದ್ರು ಆ ಸಂದರ್ಭದಲ್ಲಿ. ಆದ್ರೆ ಈಗ ಕೋರ್ಟ್ನ ಪ್ರೊಸೀಡಿಂಗ್ಸ್ ಆಗಿರುವ ಕಾರಣಕ್ಕೋಸ್ಕರ ಮತ್ತೆ ಪುರಾತತ್ವ ಇಲಾಖೆಯವರು ಬರೋ ಕಾರಣಕ್ಕೋಸ್ಕರ ಇದಕ್ಕೆ ಕೇವಲ ಒಂದು ದಿನ ಎರಡು ದಿನದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ಟಡಿ ಮಾಡಿ ಕೊಡ್ಲಿಕ್ಕೆ, ಅಧ್ಯಯನ ಮಾಡಿ ಕೊಡ್ಲಿಕ್ಕೆ ಅದಕ್ಕೆ ಸಾಕಷ್ಟು ಸಮಯವೂ ಕೂಡ ಇರುತ್ತೆ. ಹಾಗಾಗಿ ಇಲಾಖೆ ವತಿಯಿಂದ ನಡೀತಾ ಇರುವಂತಹ ಒಂದು ಸರ್ವೆ ಆಗಿರುವ ಅಥವಾ ಸಮೀಕ್ಷೆ ಆಗಿರುವ ಕಾರಣಕ್ಕೋಸ್ಕರ ಎಲ್ಲರೂ ಅನುವು ಮಾಡಿ ಕೊಡ್ಲೇಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಪೊಲೀಸ್ ಪ್ರೊಟೆಕ್ಷನ್ನು ಸೇರಿದಂತೆ ಆಡಳಿತ ಅದಕ್ಕೆ ಸೂಕ್ತ ರೀತಿಯ ನಿರ್ದೇಶನ ಕೋರ್ಟ್ನಿಂದಲೂ ಕೂಡ ಇರುತ್ತೆ. ಓಕೆ, ಸ್ಪೆಷಲ್ ಆಗಿ ಮಂಜುನಾಥ್ ಈಗ ಯಾವುದೇ ರೀತಿಯಾದಂತಹ ಉತ್ಖನನ ಮಾಡುವ ಹಾಗಿಲ್ಲ ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಅಂದ್ರೆ ಕೇವಲ ತಾಂತ್ರಿಕವಾಗಿ ಮಾತ್ರ ಈ ಬಾರಿ ಸರ್ವೆ ಆಗುತ್ತೆ. ಆರಂಭಿಕ ಹಂತದಲ್ಲಿ ಏನು ಅಗತ್ಯ ಇದೆಯೋ ಅದನ್ನ ಮಾಡಿಕೊಡ್ಬೇಕಾಗತ್ತೆ ತಾಂತ್ರಿಕವಾಗಿ. ಉತ್ಖನನ ಅಲ್ಲದೆ ಹೋದರೂ ಕೂಡ ಅಲ್ಲಿನ ಇದು ಅಲ್ಲಿನ ವಿಗ್ರಹದ ಅಲ್ಲಿನ ಏನು ವಿಗ್ರಹಗಳನ್ನ ಕಾಣ್ತಾ ಇದ್ದೀವಿ ಅದು ಯಾವ ಏಜಿಂದು ಅಥವಾ ಇದು ಏನು ಇದರ ಸ್ವರೂಪ ಯಾವುದು ಮತ್ತೆ ಇವರು ಹೇಳ್ತಾ ಇರುವಂತಹ ಅಂದ್ರೆ ಅರ್ಜಿದಾರರು ಹೇಳ್ತಾ ಇರುವಂತಹ ಮಾಹಿತಿ ನಿಜವಾಗಿದೆಯಾ ಹಿಂದೂ ದೇವತೆಗಳನ್ನ ಅಥವಾ ಏನು ಅನ್ನುವಂಥದ್ನ ಒಂದು ಸ್ಪಷ್ಟತೆಯನ್ನ ಸಿಗುತ್ತೆ ಆ ಸರ್ವೆ ರಿಪೋರ್ಟ್ ಅಲ್ಲಿ. ಮತ್ತೆ ಅವರು ಕೂಡ ತಂತ್ರಾಂಶಗಳನ್ನ ಅಂದ್ರೆ ತಾಂತ್ರಿಕತೆ ಮೊರೆ ಹೋಗಿಯೇ ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ. ಆ ಯಾವ ಏಜ್ ಇದೆ ಅಂದ್ರೆ ಯಾವ ಕಾಲದ್ದು ಆ ಶಿಲೆ ಅನ್ನುವಂತ ಎಲ್ಲಾ ಪ್ರಶ್ನೆಗಳು ಕೂಡ ಇರ್ತವೆ. ಆ ಪ್ರಶ್ನೆಗೆ ಉತ್ತರವಾಗಿ ಒಂದು ಈ ಸರ್ವೆ ರಿಪೋರ್ಟ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.